ಒಬ್ಬ ಒಂದು ಸ್ಟಾರ್ ಹೋಟೆಲ್ನಲ್ಲಿ ಪ್ರೋಗ್ರಾಮ್ ಆಗಿದ್ದದು. ಹೋದಾಗ ಬೆಳಿಗ್ಗೆ ಬೆಳಿಗ್ಗೆ ಒಬ್ಬ ಇವನು ಬ್ರಿಟಿಷ್ ಥರ ಇದ್ದ, ಹಲ್ಲು ತಿಕ್ತಾ ಇದ್ದ. ಯಾವುದರಲ್ಲಿ ಅಂತ ಹೇಳಿದ್ರೆ ಬೇವಿಂದು ಗಿಡ ಅಂತ ಹೇಳ್ದ. ಆಮೇಲೆ ನಾನು ಕೇಳಿದೆ, ಯಾಕೆ ನಿನಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಬಂತು ಅಂತ ಹೇಳಿದ್ರೆ, ಅವನೊಂದು ಸ್ಟೋರಿ ಹೇಳ್ದೆ, ಭಾಳ ಇಂಟ್ರೆಸ್ಟಿಂಗ್ ಇದೆ. ಅವನ ಹೆಸರು ಟೋನಿ ಸಿಸ್ಸಿ ಅಂತೇಳಿ. ಅವನು ಸೆನೆಗಲ್ನಲ್ಲಿ ಒಂದು 2,000 ಹೆಕ್ಟೇರು ಫ್ರೂಟ್ಸ್ ಬೆಳೀತಾ ಇದ್ದಾನೆ. ಅವನ ತಂದೆ ಕಾಲದ್ದದು ಫ್ರೂಟ್ ಆರ್ಚರ್ಡಲ್ಲಿ ಇದ್ಕಿದ್ದಂಗೆ ಅವನಿಗೊಂದು ಪ್ರಾಬ್ಲಮ್ ಏನಾಯಿತು ಅಂತ ಹೇಳಿದ್ರೆ, ಈ ಹಣ್ಣಿನ ತೋಟಕ್ಕೆ ಆರ್ಚರ್ಡ್ ಮೇಲೆ ಮಿಡತೆಗಳು ಸ್ವಾರ್ಮ್ ಅಂತ ಹೇಳ್ತಾರೆ, ಅದು ಬಂದ್ಬಿಟ್ಟು ಅಟ್ಯಾಕ್ ಮಾಡ್ತಿತ್ತು. ಯಾವ ಥರ ಅಂತ ಹೇಳಿದ್ರೆ, ಆ ಸ್ವಾರ್ಮ್ ಬಂತು ಅಂತ ಹೇಳಿದ್ರೆ ಬಿಸಿಲು ಮಧ್ಯದಲ್ಲಿ ಒಂಥರ ಮೋಡ ಕವ್ದಂಗೆ ಆಗ್ಬಿಡ್ತಿತ್ತು. ಲಕ್ಷಗಟ್ಟಲೆ ಸಂಖ್ಯೆ ಮಿಡತೆಗಳು ಆ ಹಣ್ಣಿನ ತೋಟದ ಮೇಲೆ ಎರಗಿದ್ರೆ ಒಂದು ಅರ್ಧ ಗಂಟೆನಲ್ಲಿ ಹಣ್ಣು ಬಿಡಿ ಎಲೆ ಗಿಲೆ ಎಲ್ಲ ಉದುರೋಗ್ಬಿಡ್ತಿತ್ತು. ಸೊ ಇದಕ್ಕೆ ಏನು, ಅವನು ಏರಿಯಲ್ ಸ್ಪ್ರೇ ಕೊಡ್ತಾ ಇದ್ದ. ಏರಿಯಲ್ ಸ್ಪ್ರೇ ಕೊಟ್ಟರೆ ಅವ್ರ ರಿಸಲ್ಟ್ ಏನೋ ಚೆನ್ನಾಗಿತ್ತು, ಆದರೆ ಆ ಹಣ್ಣುಗಳೇನಿದೆ ಅದಕ್ಕೆ ಮಾರ್ಕೆಟಲ್ಲಿ ವ್ಯಾಲ್ಯೂ ಇರ್ತಾ ಇರಲಿಲ್ಲ. ಇನ್ಸೆಕ್ಟಿಸೈಡ್ದು ರೆಸಿಡ್ಯೂ ಇದ್ದ ಕಾರಣ ಬೆಲೆ ಕೊಡ್ತಾ ಇರಲಿಲ್ಲ. ಹೀಗಾಗಿ ಒಂದು ತಲೆ ಕೆಡಿಸ್ಕೊಂಡು ಕೊನೆಗೆ ಅವ್ರು ಯಾರೋ ಹೇಳಿದ್ರು ಅವನಿಗೆ, ಇಲ್ಲ ಇದಕ್ಕೊಂದು ಪರಿಹಾರ ಇದೆ. ಇಂಡಿಯಾದಲ್ಲಿ ಚೆನ್ನೈನಲ್ಲಿ ಒಂದು CIKS ಅಂತ ಒಂದು ಸಂಸ್ಥೆ ಇದೆ, ಸೆಂಟರ್ ಫಾರ್ ಇಂಡಿಯನ್ ನಾಲೆಜ್ ಸಿಸ್ಟಮ್ಸ್ ಅಂತೇಳಿ, ಭಾರತೀಯ ಜ್ಞಾನ ಪರಂಪರೆಯ ಅಧ್ಯಯನ ಸಂಸ್ಥೆ ಅಂತ ಕರಿಬೋದು. ನಮ್ಮ ಭಾರತದ ವಿಜ್ಞಾನಿಗಳದೇ ಒಂದು ಸಂಸ್ಥೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡು ಅಂತ ಹೇಳೋದು. ಸೊ ಅವ್ನು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಈ ಒಂದು ಬೇವಿನ ಎಣ್ಣೆಯ ಒಂದು ಫಾರ್ಮುಲಾನ ಕೊಟ್ಟರು ಅವನಿಗೆ. ಅದನ್ನು ಅವನು ಏರಿಯಲ್ ಸ್ಪ್ರೇ ಮಾಡಿದಾಗ ಮಿಡತೆಗಳು ಬಂದು ಆ ಮರದ ಮೇಲೆ ಕೂತ್ಕೊಂಡು ಎಲ್ಲ ಪ್ರಜ್ಞೆ ತಪ್ಪಿ ಬಿದ್ದೋದು. ಪಕ್ಷಿಗಳಿಗೆಲ್ಲ ಒಳ್ಳೆ ಆಹಾರ ಆಯಿತು. ಆಮೇಲೆ ಅವನಿಗೆ ಈ ಬೇವಿನ ಮರದ್ದು ಇಷ್ಟು ಒಂದು ಬೆನಿಫಿಟ್ ಇದೆ ಅಂತ ನೋಡಿ, ಸೆನೆಗಲ್ ದೇಶದಲ್ಲಿ ಅವಾಗ ಬೇವಿನ ಮರ ಇರಲಿಲ್ಲ, ಇವನು ಆ ಬೇವಿನ ಮರವನ್ನು ಇಂಟ್ರೊಡ್ಯೂಸ್ ಮಾಡ್ದ. ಆಫ್ರಿಕಾದಲ್ಲಿ ಏನು ಬಯೋಡೈವರ್ಸಿಟಿ ಇತ್ತು, ಜನ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಕಟ್ಟಿಗೆಗೆ ಸಿಕ್ಕಿದ ಮರ ಎಲ್ಲ ಕಡ್ದು ಬಿಸಾಕ್ತಿದ್ರು, ಹೊಲೆಗೆ ಹಾಕ್ತಾಯಿದ್ರು. ಈ ಬೇವು ನಮ್ಮ ದೇಶದ್ದು ಮರ, ಅದು ಆಫ್ರಿಕದ್ದಲ್ಲ. ಆಫ್ರಿಕಾದಲ್ಲಿ ಅದು ಎಷ್ಟು ಚೆನ್ನಾಗಿ ಬೆಳಿಲಿಕ್ಕೆ ಶುರು ಆಯಿತು ಅಂತ ಹೇಳಿದ್ರೆ, ಅವರು ಜನ ಬೇರೆ ಯಾವುದ್ಯಾವುದೋ ಮರನ ಕಡಿಯೋ ಬದಲು ಬೇವಿನ ಮರನೇ ಕಡಿದ್ರು. ಸೊ ಇದ್ರದ್ದು ಏನು ಟೋಟಲ್ ಇದು ಅಂತ ಹೇಳಿದ್ರೆ, ಆಫ್ರಿಕಾದ ಬಯೋಡೈವರ್ಸಿಟಿಯನ್ನು ಉಳಿಸೋದ್ರಲ್ಲಿ ನಮ್ಮ ಬೇವಿನ ಮರ ಕೊಟ್ಟಂಥ ಒಂದು ಕೊಡುಗೆ.